ಸ್ಥಿತ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಇವತ್ತು ಇದ್ದೀವಿ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ NDA ಅಭ್ಯರ್ಥಿಯಾಗಿ ಈ ಬಾರಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ. ಜಿದ್ದಾಜಿದ್ದಿನ ಅಖಾಡ ಅಂತ ಹೇಳ್ಬಹುದು. ಈಗಾಗಲೇ ರಾಜ್ಯದಲ್ಲಿ ಒಂದು ಸುತ್ತಿನ ಮತದಾನ ಮುಗಿದಿದೆ. ಬರೋಬ್ಬರಿ 14 ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಮುಕ್ತಾಯ ಆಗಿದೆ. ಇನ್ನು 14 ಕ್ಷೇತ್ರದಲ್ಲಿ ಮತದಾನ ಆಗಬೇಕಾಗಿದೆ. ಬಸವರಾಜ ಬೊಮ್ಮಾಯಿ ಅವರ ಪರ ಇವತ್ತು JP ನಡ್ಡಾ ಅವರು ಕೂಡ ಕ್ಷೇತ್ರಕ್ಕೆ ಆಗಮಿಸಿ ಮತಯಾಚನೆಯನ್ನ ಮಾಡಿದ್ದಾರೆ, ರೋಡ್ ಶೋ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಬನ್ನಿ ಆ ದೃಶ್ಯಾವಳಿಗಳನ್ನ ನೋಡೋಣ. ಇನ್ನು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಖಾಡದಲ್ಲಿ ಬ್ಯಾಡಗಿಯಲ್ಲಿ ಖುದ್ದು BJP ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ರೋಡ್ ಶೋ ಅನ್ನ ಮಾಡಿ ಬಸವರಾಜ ಬೊಮ್ಮಾಯಿ ಅವರ ಪರ ಮತಯಾಚನೆಯನ್ನ ಮಾಡಿದ್ದಾರೆ. ಇನ್ನು JP ನಡ್ಡಾರ ರೋಡ್ ಶೋ ಕಾರ್ಯಕ್ರಮದಲ್ಲಿ ಹಾಲಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ, ವಿಧಾನಸಭೆ ವಿಪಕ್ಷ ನಾಯಕ R ಅಶೋಕ್ ಅವರು ಕೂಡ ಸಾಥ್ ನೀಡಿದ್ರು. ಇನ್ನು ನನ್ನ ಹಿಂದಿನ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ, JP ನಡ್ಡಾ ಅವರು ಇನ್ನು ಮತಯಾಚನೆಯನ್ನ ಮುಗಿಸಿ ರೋಡ್ ಶೋ ಅನ್ನ ಮುಗಿಸಿ ಹೆಲಿಕಾಪ್ಟರ್ ಮೂಲಕ ಇಲ್ಲಿಂದ ಪ್ರಯಾಣ ಬೆಳೆಸೋರು ಇದ್ದಾರೆ. ನಾನೀಗ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಅಂತ ಪ್ರದೇಶದಲ್ಲಿ ಇದ್ದೀನಿ. ಕಾಗಿನೆಲೆ ಪಕ್ಕದಲ್ಲಿ ಇರೋ ಅಂತ ಹೆಲಿಪ್ಯಾಡ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ JP ನಡ್ಡಾ ಅವರ ಆಗಮನ ಆಗುತ್ತೆ. ಅವ್ರು ಇಲ್ಲಿಂದ ಟೇಕ್ ಆಫ್ ಆಗ್ತಾರೆ. ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದ ಹಂಸಭಾವಿಯಲ್ಲಿ ಇದೀವಿ, ನೋಡ್ತಾ ಇದ್ದೀವಿ. ಬಸವರಾಜ ಬೊಮ್ಮಾಯಿ ಅವರು ರೋಡ್ ಶೋ ಮೂಲಕ ಮತವನ್ನ ಯಾಚನೆ ಮಾಡ್ತಾ ಇದ್ದಾರೆ. ಏನ್ ಮಾತಾಡ್ತಾರೆ ಜನರ ಹತ್ರ ನೋಡೋಣ. ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇದೀವಿ, ಹಂಸಭಾವಿಯ ಪ್ರಮುಖ ರಸ್ತೆಯಲ್ಲಿ ನಿಂತಿದ್ದೀವಿ. ಬಸವರಾಜ ಬೊಮ್ಮಾಯಿ ಅವರು ನೂರಾರು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನ್ನ ಆಡ್ತಾ ಇದ್ದಾರೆ. ನೇರವಾಗಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. JP ನಡ್ಡಾ ಅವರ ಕಾರ್ಯಕ್ರಮವನ್ನ ಮುಗಿಸಿ ನೇರವಾಗಿ ಹಂಸಭಾವಿಗೆ ಬಸವರಾಜ ಬೊಮ್ಮಾಯಿ ಅವರ ಆಗಮನ ಆಗಿದೆ. ನಿಮ್ಮ ಸಂಸತ್ ಸದಸ್ಯರಾಗಿ ನಾನು ನಿಮ್ಮ ಪರವಾಗಿ ದಿಲ್ಲಿಯಲ್ಲಿ ಧ್ವನಿ ಎತ್ತೇನೆ. ಇಲ್ಲಿ ಬಂದು ನಿಮ್ಮ ಸೇವೆಯನ್ನು ನಾನು ಮಾಡ್ತೇನೆ. ನೀವು ಕೊಡುವಂತ ಶಕ್ತಿ ಗುರುಗಂಜಿ ಅಷ್ಟು ಸ್ವಂತ ಬಳಕೆ ಮಾಡದಲ್ಲ, ನಿಮ್ಮ ಅಭಿವೃದ್ಧಿಗೆ ನಾನು ಬಳಕೆಯನ್ನು ಮಾಡ್ತೇನೆ ಅನ್ನೋಂತ ಮಾತನ್ನ ಹೇಳಿ ಹಿರೇಕೆರೂರು ತಾಲೂಕಿನ ಸಮಗ್ರ ಅಭಿವೃದ್ಧಿ ಏನು BC ಪಾಟೀಲ್ರು ಕನಸು ಕಂಡಿದ್ದಾರೆ, ಏನ್ ಕೆಲಸ ಮಾಡ್ತಾ ಇದ್ದಾರೆ, ಅವನ್ನೆಲ್ಲವನ್ನು ನಾವು BC ಪಾಟೀಲ್ ಸೇರಿ ಪೂರ್ಣ ಮಾಡ್ತೇವೆ. ನಿಮ್ಗೆ ಈ ಒಂದು ವಚನವನ್ನ ಕೊಡ್ತೇನೆ. ದಯವಿಟ್ಟು ಜಾತಿ ಮತ ಪಂಥ ಪಕ್ಷವನ್ನ ನೋಡದೆ ಈ ದೇಶ ಉಳಿಸಲು, ಈ ನಾಡು ಉಳಿಸಲು, ಹಿರೇಕೆರೂರು ತಾಲೂಕು ಸಮಗ್ರ ಅಭಿವೃದ್ಧಿ ಆಗಲು ಕಮಲ ಗುರುತಕ್ಕೆ ಮತವನ್ನು ಹಾಕಿ ಆಶೀರ್ವಾದವನ್ನು ಮಾಡಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ವೆರಿ ಸ್ಪೆಷಲ್, ಇವತ್ತು ಬಸವರಾಜ ಬೊಮ್ಮಾಯಿ ಅವರ ಜೊತೆ ಇದ್ದೀವಿ. ಪ್ರಚಾರದ ಮಧ್ಯದಲ್ಲಿ ಒಂದಷ್ಟು ಸಮಯ ವಿಶ್ರಾಂತಿ, ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಮಿರ್ಚಿ ಮತ್ತೆ ನಾವು ಕಡಲೆಪುರಿ ಅಂತೀವಿ, ಏನ್ ಹೇಳ್ತಾರೆ ಅಂತ ಅವ್ರನ್ನ ಕೇಳೋಣ. ಸರ್ ಫಸ್ಟ್ ಮೈಕ್ ಹಾಕ್ತೀನಿ, ಚಿರುಮುರಿ ತಿಂತ ಇದ್ದೀರಿ ಈಗ. ಸರ್ ಹೇಗಿದೆ ಉತ್ತರ ಕರ್ನಾಟಕದ ಬಿಸಿಲು ಫಸ್ಟ್ ಅದನ್ನ ಕೇಳ್ಬೇಕು ನಾನು, ಯಾಕಂದ್ರೆ ನಾವು ಬೆಂಗಳೂರಲ್ಲ ಸಾಕಷ್ಟು ಬಿಸಿಲಿಗೆ ತೊಂದರೆ ಅನುಭವಿಸ್ತಾ ಇದೀವಿ. ಉತ್ತರ ಕರ್ನಾಟಕದ ಬಿಸಿಲು ದಕ್ಷಿಣ ಕನ್ನಡಕ್ಕಿಂತ ಯಾವಾಗಲೂ ಜಾಸ್ತಿ ಇರ್ತದೆ. ಓಕೆ, ಮತ್ತೆ ಇಲೆಕ್ಷನ್ ಕಾವ್ ಅದಕ್ಕೆ ಸೇರಿದೆ, ಹಿಂಗಾಗಿ ಈ ಬಾರಿ ಭರ್ಜರಿ ಬಿಸಿಲು. ಏನ್ ಸರ್ ಮಿರ್ಚಿ ಮತ್ತೆ ಮಂಡಕ್ಕಿ ಸ್ಪೆಷಲ್ ಉತ್ತರ ಕರ್ನಾಟಕದಲ್ಲಿ, ನೀವು ಕೂಡ ಒಬ್ರು ಕಾರ್ಯಕರ್ತರು ಮನೆಗೆ ಬಂದಿದ್ರಿ, ಇಲ್ಲ ಅದನ್ನ ತಿಂತಾ ಇದ್ರಿ, ಏನ್ ಸ್ಪೆಷಲ್ ಇದ್ರದ್ದು? ಏನ್ ಸ್ಪೆಷಲ್ ಇಲ್ಲ, ಯಾವಾಗ್ಲೂ ನಾವು ಎಲ್ಲರೂ ಆಚೆ ಬಂದ್ರೆ ಇದನ್ನೇ ತಗೊಳ್ಳೋದು, ಮನೇಲೂ ಇದನ್ನೇ.
ನಮ್ಮ ಫೇವ್ರೆಟ್ ಇದು. ಫೇವ್ರೆಟ್ ಏನು ಟೇಸ್ಟ್ ಇರುತ್ತೆ ಸರ್, ಹೇಗಿರುತ್ತೆ ಟೇಸ್ಟ್? ನಾನು ನನಗಂತೂ ಒಂಚೂರು ಮಿರ್ಚಿ ಕೊಟ್ರಿ ನನಗೆ ಇಷ್ಟ ಆಯಿತು. ನಾವು ಮೆಣಸಿನ್ಕಾಯಿ ಬಜ್ಜಿ ಅಂತೀವಿ ಬೆಂಗಳೂರಲ್ಲಿ. ಹೌದು, ನಿಮ್ಮ ಮೆಣಸಿನ್ಕಾಯಿ ನಮ್ಮ ಮೆಣಸಿನ್ಕಾಯಿ ಭಾಳ ವ್ಯತ್ಯಾಸ ಇದೆ. ನಮ್ಮ ಮೆಣಸಿನ್ಕಾಯಿ ಭಾರಿ ಖರ ಇರ್ತದೆ. ಬಟ್ ಬೇಸಿಕಲಿ ಏನಂದರೆ, ರೈತರು ದುಡಿದು ಸಾಯಂಕಾಲ ಮನೆಗೆ ಬಂದಾಗ ಸ್ವಲ್ಪ ಊಟದಕ್ಕಿಂತ ಮುಂಚೆ ನಮ್ಮ ತಾಯಂದರು ಇದನ್ನೆಲ್ಲ ರೆಡಿ ಮಾಡಿಕೊಡ್ತಾರೆ. ಸ್ವಲ್ಪ ತಿಂದು ಇಡೀ ದಿವಸದ ಒಂದು ದಣಿವನ್ನು ಆರಿಸ್ಕೊಳ್ಳುವಂಥ ಸಮಯ, ಒಂದು ಸ್ವಲ್ಪ ಟೀ ಕುಡಿದು ಅದೇ ಸಮಯಕ್ಕೆ ನಾವು ಬಂದಿದ್ದೇವೆ. ಓಕೆ ಸರ್, ಇವತ್ತು ಜೆ ಪಿ ನಡ್ಡಾ ಅವ್ರು ಬಂದಿದ್ರು ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ, ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿಗೆ ಹೇಗನ್ನಿಸ್ತು ಪ್ರಚಾರ, ರೋಡ್ ಶೋ, ಓವರ್ ಆಲ್? ನಾನಂತೂ ನೋಡಿದೆ, ನಂಗೆ ಭಾಳ ಖುಷಿ ಆಯಿತು. ಅಂಥ ಉರಿ ಬಿಸಿಲಿನಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿರುವಂಥದ್ದು ಈ ಚುನಾವಣೆಯ ಮುನ್ಸೂಚನೆ ಏನಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಜನ ಭಾಳ ದೊಡ್ಡ ಪ್ರಮಾಣದಲ್ಲಿ ಮತ್ತು ಕಟ್ಟಿಂಗ್ ಅಕ್ರಾಸ್ ಆಲ್ ಎಲ್ಲ ಸೆಕ್ಷನ್, ಅಂದರೆ ಎಲ್ಲ ಸಮುದಾಯಗಳ ಜನರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮತ್ತು ಓಪನ್ ಆಗಿ ಸಪೋರ್ಟ್ ಮಾಡ್ತಾರೆ. ನೀವು ನೋಡಿದ್ದೀರಿ, ಕರೆಕ್ಟ್, ಕೇವಲ ಜನ ಸೇರೋದಲ್ಲ, ಅವರಲ್ಲಿರುವಂಥ ಉತ್ಸಾಹ ಇದು. ಅದರಿಂದ ನಮ್ಮ ವಿಶ್ವಾಸ ಕೂಡ ಹಿಮ್ಮಡಿಯಾಗಿದೆ. ಅತಿ ಹೆಚ್ಚು ಅಂತರದಿಂದ ಈ ಕ್ಷೇತ್ರದಲ್ಲಿ BJP ಗೆಲ್ತೇವೆ ಅಂತ ವಿಶ್ವಾಸ. ತಾವು ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಈ ಬಾರಿ ಸ್ಪೆಷಲ್ ಏನಂತ ಹೇಳಿದ್ರೆ ಮೂರು ಜನ ಮಾಜಿ ಮುಖ್ಯಮಂತ್ರಿಗಳು ಅಖಾಡದಲ್ಲಿದ್ದೀರಿ. ಒಂದು ತಾವು, ಇನ್ನೊಂದು ಕುಮಾರಸ್ವಾಮಿ ಅವರು, ಇನ್ನೊಂದು ಜಗದೀಶ್ ಶೆಟ್ಟರ್. ಮೂರು ಜನ NDA ಅಭ್ಯರ್ಥಿಗಳಾಗಿದ್ದೇ ಒಂದು ದೊಡ್ಡ ರಾಜ್ಯಕ್ಕೆ ಒಂದು ದೊಡ್ಡ ಅಸೆಟ್ ಅಂತ ನಾನು ಅನಿಸ್ತದೆ. ಓಕೆ, ನಮ್ಮ ರಾಜ್ಯವನ್ನು ಅಲ್ಲಿ ಪ್ರತಿನಿಧಿ ಮಾಡುವಾಗ ಎಲ್ಲ ಮೂರು ಮುಖ್ಯಮಂತ್ರಿಗಳ ಧ್ವನಿ ಮತ್ತು ಅನುಭವ ರಾಜ್ಯಕ್ಕೆ ಭಾಳ ದೊಡ್ಡ ಲಾಭ ಅಂತ. ಪ್ರಚಾರ ಮೆರವಣಿಗೆ ಓವರ್ ಆಲ್ ಏನು ಜನ ಇಷ್ಟೊಂದು ಕಮಲ ಕಮಲ ಅಂತ ಇದಾರಲ್ಲ ಇವತ್ತು? ಇವತ್ತಲ್ಲ, ಅದು ಮಲ್ಲಿ ದಿವಸದಿಂದ ಎಲ್ಲ ಹೋದಲ್ಲೂ ಕೂಡ ಆಗ್ಲಿ ಉತ್ಸಾಹದಿಂದ ಅವರಿರುವ ಎನರ್ಜಿ ಉತ್ಸಾಹ. ನಾವು ಸುಮಾರು 2 ತಾಸು ಲೇಟ್ ಆಗಿ ಬಂದಿದ್ದೇವೆ ಈ ಕಾರ್ಯಕ್ರಮ. ಓಕೆ, 2 ತಾಸು ಲೇಟ್ ಆಗಿ ಬಂದ್ರು ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ಒಂದ್ ಕಡೆ ಪಟಾಕಿ ಹೊಡಿತಾ ಇದಾರೆ, ಇನ್ನೊಂದ್ ಕಡೆ ಅದ್ದೂರಿ ಸ್ವಾಗತ. ಯಾವಾಗ್ಲೂ ನಾನು ಜನರ ಮಧ್ಯೆ ಇರೋನು, ಹಿಂಗಾಗಿ ಜನಪ್ರೀತಿ ಮಾಡ್ತಾರೆ. ಇವತ್ತು ಕೌರವ BC ಪಾಟೀಲ್ ಅವರು ಬೇರೆ ಜೊತೆ ಇದಾರಲ್ಲ ಸರ್? ಇಲ್ಲ, ಅವರು ಮಾಜಿ ಸಚಿವರು, ಅವ್ರದೇ ಕ್ಷೇತ್ರ ಇದು, ಹಿರೇಕೂರು ಕ್ಷೇತ್ರ. ಅವ್ರು ಮಾಡುವ ಅಷ್ಟು ಕೆಲಸ ಸ್ವತಂತ್ರ ಬಂದ ಮೇಲೆ ಹಿರೇಕೆರೆ ತಾಲೂಕಿನಲ್ಲಿ ಅಭಿವೃದ್ಧಿ, ಅವ್ರು ಮಾಡಿರುವಂತ ಕೆಲಸ ಯಾರು ಕೂಡ ಮಾಡಕ್ ಸಾಧ್ಯ ಇಲ್ಲ. ಅಷ್ಟು ಮಾಡಿದ್ದಾರೆ, ಜನರನ್ನ ಪ್ರೀತಿ ಮಾಡ್ತಾರೆ. BC ಪಾಟೀಲ್ ರೇ, ನಿಮ್ಮ ಅಭ್ಯರ್ಥಿ ಜೊತೆ ನಿಂತಿದ್ರಿ ಬಲಗಡೆ, ಬಲಗೈ ಬಂಟನಾಗಿ, ಏನ್ ಹೇಳ್ತೀರಿ ಬೊಮ್ಮಾಯಿ ಸಾಹೇಬ್ ಬಗ್ಗೆ? ನಾವು ಜೋಡಿ ಎತ್ತಿರೋದು, ಜೋಡಿ ಬಸವಣ್ಣಗಳು. ಹೇಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅಲ್ಲ, ಸಕ್ಕದಾಗಿರುತ್ತೆ. ಬಸವರಾಜ್ ಬೊಮ್ಮಾಯಿ ಅವರು ಈ ಕ್ಷೇತ್ರಕ್ಕೆ ಹೊಸಬರಲ್ಲ, ಬಹಳ ಆಳವರು. ಇಲ್ಲಿ MLC ಆಗಿ, MLA ಆಗಿ, ಎಲ್ಲ ಮಂತ್ರಿ ಆಗಿ, ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಬಹಳ ದೊಡ್ಡ ಪ್ರಮಾಣದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಚುನಾವಣಾ ಪ್ರಚಾರದ ಮಧ್ಯೆ ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ ಹೋಗ್ತಾ ಇದ್ದೀವಿ, ಕಾರ್ನಲ್ಲಿ ಮಾತಾಡಿಸ್ತೀನಿ. ಸರ್, ಇತ್ತೀಚೆಗೆ ನಡೆದಂಥ ಒಂದು ಹತ್ಯೆ ಪ್ರಕರಣ ಬಹಳ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತು. ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ BJP ಅದು ಅಸ್ತ್ರ ಮಾಡ್ಕೊಂಡಿದೆ ಈ 14 ಲೋಕಸಭಾ ಕ್ಷೇತ್ರದ ಚುನಾವಣೆ ಎದುರಿಸಲಿಕ್ಕೆ ಅಂತ. ಅದೇಂಗೆ ಅಸ್ತ್ರ ಆಗುತ್ತೆ? ಆಡಿ ಆಗಲು ಕ್ಯಾಂಪಸ್ಸಲ್ಲಿ ಒಬ್ಬ ಅಮಾಯಕ ಹುಡುಗಿನ 9 ಬಾರಿ ಕ್ರೂರಾಗಿ ಎಲ್ಲರ ಎದುರುಗಡೆ ಕೊಲೆ ಮಾಡಿ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂಥದ್ದು ಆದಾಗ ವಿರೋಧ ಪಕ್ಷಕ್ಕೆ ಸುಮ್ಮನೆ ಕೂತ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕರು ಸುಮ್ಮನೆ ಕೂತ್ಕೊಳ್ತಿದ್ರ ಅಂದ್ರೇನು? ನಾವೇನು ಕೇಳಲೇಬಾರ್ದು, ಇವ್ರೇನು ಬೇಕಾದ್ರೆ ಮಾಡೋದು ನಡೀತಿದ್ವಿ ರಾಜ್ಯದಲ್ಲಿ, ಏನು ಮಾತಾಡ್ತಾರೆ? ನಮ್ಮ ಅಧಿಕಾರ, ನಮ್ಮ ಹಕ್ಕು, ಜನರ ಪರವಾಗಿ ಧ್ವನಿ ಎತ್ತೋದು ನಾವು ಮಾಡಿದ್ದೀವಿ. ಅವ್ರು ಏನಾದರೂ ಅಂದ್ಕೊಳ್ಳಿ, ನ್ಯಾಯ ಹಾಗೆ ನ್ಯಾಯ ಕೊಡಿಸೋವರೆಗೂ ನಾವು ಹೊರಟಾ ಇದ್ದೀವಿ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಹೇಳ್ತೀರಿ ಸರ್? ಸಂಪೂರ್ಣವಾಗಿ ಹಾಳಾಗಿದೆ. ಯಾ ಕಾನೂನು ಭಯ ಇಲ್ಲ, ಪೊಲೀಸರು ಭಯ ಇಲ್ಲ,
ಎಲ್ಲ ಸಮಾಜಘಾತಕ ಶಕ್ತಿಗಳು ಎಲ್ಲಿ ಓಡೋಗಿದ್ವು ಎಲ್ಲ ಮತ್ತೆ ತಿರುಗಿ ಹಗಲೊತ್ತೆ ಇವತ್ತು ರಾಜಾರೋಷವಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಪೊಲೀಸ್ ಸ್ಟೇಷನ್ ರಾಜಮರ್ಯಾದೆ ಸಿಗ್ತಾ ಇದೆ ಅವ್ರಿಗೆ. ಪೊಲೀಸ್ ಸ್ಟೇಷನ್ ಅಂತೂ ಸೆಟಲ್ಮೆಂಟ್ ಕೇಂದ್ರ ಆಗಿದೆ. ಏನು ಹೇಳೋದು ಸರ್, ತಾವು ಕೂಡ ಗೃಹ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿರುವಂತಹ ಅನುಭವ ಇದೆ. ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳು ಆಕೆ, ತಾವು ಫಸ್ಟ್ ಆಸ್ ಎ ಬಿಜೆಪಿ ಪರ್ಸನ್ ಅಥವಾ ಬಿಜೆಪಿ ಪಾರ್ಟಿ ಅವರಾಗಿ ಅವ್ರ ಮನೆಗೆ ಭೇಟಿ ಕೊಡ್ತೀರಿ, ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳ್ತೀರಿ, ಅಲ್ಲಿ ತನಕ ಕಾಂಗ್ರೆಸ್ ಎಚ್ಚೆತ್ಕೊಳ್ಳಲ್ಲ ಅಂದ್ರೆ ಇದನ್ನ ಆದಂಗಾಗ್ಲಿ ಬಿಡೋಣ ಅನ್ನೋ ಮನಸ್ಥಿತಿಲಿ ಅವ್ರು ಇದ್ರ ಅಂತ ನೋಡಿ. ಒಬ್ಬ ಕಾಂಗ್ರೆಸ್ ಸಚಿವರು ಇದೆಲ್ಲ ಮಾಮೂಲು ರೀ, ಡೈಲಿ ನಡೀತಿದೆ ಅಂತ ಹೇಳ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಇವರು ತಮ್ಮ ಮಾನಸಿಕತೆಯನ್ನು ಕಳ್ಕೊಂಡಿದ್ದಾರೆ. ಒಂದು ಮಾನವೀಯತೆಯ ದೃಷ್ಟಿಕೋನವೇ ಅಲ್ವಾ ಒಂದು ರೀತಿಯಲ್ಲಿ ಮಾಮೂಲಿ ಆಗ್ತಾ ಇದೆ ನೋಡಿ. ಇದರಲ್ಲಿ ದಲಿತರ ಹೆಣ್ಮಗಳು ನಗ್ನ ಮಾಡಿ ಹೊಡೆದ್ರು ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಇದ್ದಾಗಲೇ. ಬೆಳಗಾವಿ ಗೃಹ ಸಚಿವರು ಇದ್ರು. ಹಾವೇರಿಯಲ್ಲಿ ಅಲ್ಪಸಂಖ್ಯಾತ ಹೆಣ್ಮಗಳನ್ನ ಆರು ರೇಪ್ ಮಾಡಿದ್ರು, ಕೇಸ್ ಸರಿಯಾಗಿ ಬುಕ್ ಮಾಡಲಿಲ್ಲ. ದಲಿತರ ಬಗ್ಗೆ ಮಾತಾಡ್ತಾರೆ, ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾರೆ. ಯಾದಗಿರಿಯಲ್ಲಿ ಒಬ್ಬ ದಲಿತ ಯುವಕ ನನ್ನ ಮನೆ ಹೋಗ್ಕೊಡ್ದು ಎಷ್ಟು ಉದಾಹರಣೆ ಕೊಡ್ಬೋದು. ಬೆಂಗಳೂರಿನಲ್ಲಿ ಮಾಸ್ ಮರ್ಡರ್ ಆಗುತ್ತೆ, ಗದಗಲ್ಲಿ ಮಾಸ್ ಮರ್ಡರ್ ಆಗುತ್ತೆ, ಒಂದೇ ದಿವಸ ನಾಲ್ಕು ಜನ ಒಂದು ಕುಟುಂಬದವ್ರು ಹತ್ಯೆ ಆಗುತ್ತೆ. ಕಾರಣ ಏನಾದರೂ ಇರಲಿ, ಎಷ್ಟು ಧೈರ್ಯ ಇವ್ರಿಗೆಲ್ಲ. ರಾಮೇಶ್ವರಂ ಕೆಫೆ ರಾಮೇಶ್ವರಂ ಬ್ಲಾಮ್ ಬ್ಲಾಸ್ಟ್ ಆದರೆ ಇವರು ಅದು ರೈವಲ್ರಿ ಅಂತಾರೆ. ಈಗ ನೋಡಿದ್ರೆ ಎನ್ ಐ ಎ ನೋಡಿದ್ರೆ ಅದು ಟೋಟಲಿ ಭಯೋತ್ಪಾದಕರ ಲಿಂಕ್ ಇರುವಂಥ ಸಂಸ್ಥೆಗಳಿಂದ ಇರುವಂಥದ್ದು ಭಾಳ ಸ್ಪಷ್ಟ ಆಗ್ತದೆ. ಯಾಕೆ ಇದೆಲ್ಲ ಅಂತಂದರೆ ಆರೋಪಿಗಳು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ್ರು. ಅವರ ಮತಗಳನ್ನು ಗಳಿಸೋ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ, ತುಷ್ಟೀಕರಣ ರಾಜಕಾರಣಕ್ಕೆ ಕಾನೂನು ಸುವ್ಯವಸ್ಥೆ ಅಲ್ಲ, ಪ್ರಾಣ ಹೋದರೂ ಇವ್ರಿಗೇನು ಲೆಕ್ಕ ಇಲ್ಲ. ಕಾಂಗ್ರೆಸ್ ಈಗ 28 ಲೋಕಸಭಾ ಕ್ಷೇತ್ರನ ಎದುರಿಸಲಿಕ್ಕೆ ಒಂದೇ ಅಸ್ತ್ರ 5 ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. 5 ಗ್ಯಾರಂಟಿ ಬಗ್ಗೆ ಸಮೀಕ್ಷೆ ಮಾಡ್ರಿ ನೀವು, ಗೊತ್ತಾಗುತ್ತೆ. ಒಂದನೇದೇ ತಗೊಳ್ಳಿ, ಅನ್ನ ಬೇಗ ಅನ್ನ 10 ಕೆಜಿ ಅಕ್ಕಿ ಎಲ್ಲಿದೆ ಎಲ್ಲಿದೆ? 170 ರೂಪಾಯಿ ಹಾಕ್ಬಿಟ್ಟು ಕೈ ತೊಳ್ಕೊಂಡ್ರಿ, ಎಲ್ಲಿದೆ ರೀ? ನಿಮ್ಗೆ ವ್ಯವಸ್ಥೆ ಮಾಡೋಕ್ಕಾಗಲಿ ರೀ, ಯಾರು ಯಾಕೆ ಹೋಗಿ ನಿಮ್ಮ ಹೇಳಿದ್ರೆ ಕೇಂದ್ರ ಸರ್ಕಾರ ಕೊಡ್ತೀರಿ. ಕೇಂದ್ರ ಸರ್ಕಾರ ಕೊಡ್ತಿದ್ದಂತ ನೀವೇನಾದರೂ ಮೊದಲಿನ ಕರಾರು ಮಾಡ್ಕೊಂಡಿದ್ದೀರಾ? ಎರಡನೇದಾಗಿ 200 ಯೂನಿಟ್ ನೀವು ದಯವಿಟ್ಟು ಪ್ರಶ್ನೆಯವ್ರು ಕೇಳಲ್ಲ ಪ್ರಶ್ನೆ. 200 ಯೂನಿಟ್ ಒಬ್ಬ ವ್ಯಕ್ತಿಗೆ ಸಂಪೂರ್ಣ 200 ಯೂನಿಟನ್ನು ಬಿಲ್ಲನ್ನು ಮಾಫಿ ಮಾಡಿರುವಂಥ ಒಬ್ಬ ವ್ಯಕ್ತಿ ತೋರಿಸಿರಾಜ್ಲಿ ಸರಾಸರಿ ಅಂತ ಹೇಳಿದ್ರು ಸರ್. ಅಲ್ಲ ಆಮೇಲೆ ಇವತ್ತು ಅಡ್ವರ್ಟೈಸ್ಮೆಂಟ್ ಏನು ಕೊಡ್ತಾರೆ, 200 ಯೂನಿಟ್ ವರೆಗೆ ಅಂದರು. ಒಬ್ಬ ವ್ಯಕ್ತಿ ಯಾರು ಇರ್ಬೇಕಲ್ವ 200 ಯೂನಿಟ್? ಕರೆಕ್ಟ್. ಕರ್ನಾಟಕದಲ್ಲಿ ಒಬ್ಬರು ಇಲ್ಲ, ಅವ್ರಿಗೆ ಗೊತ್ತು. ನಾವು ಕುಟೀರ ಭಾಗ್ಯ ಇದ್ರ ಭಾಗ್ಯದಲ್ಲೇ ನಾವು 40 ಯೂನಿಟ್ ಫ್ರೀ ಕೊಟ್ಟೇ ಕೊಡ್ತಾ ಇದ್ವಿ. ನಾನು SC ST ಗೆ 75 ಯೂನಿಟ್ಸ್ವರೆಗೂ ಫ್ರೀ ಕೊಟ್ಟಿದ್ದೆ. ಅವೆಲ್ಲ ಸೇರಿಸಿದ್ರೆ ಅದೇ ಮುಂದುವರಿಯೋದು. ಅದು ಬಿಟ್ಟರೆ ಏನಿದೆ? ಇನ್ನು ಮೂರನೇದು ಗೃಹಲಕ್ಷ್ಮಿ. ಗೃಹಲಕ್ಷ್ಮಿ ಇವತ್ತು ಎಷ್ಟರ ಮಟ್ಟಿಗೆ ಇದಾಗಿದೆ ಅಂತಂದರೆ ಹಾರ್ಡ್ಲಿ 25-30% ಜನಕ್ಕಾಗಿದೆ. ಮಿಕ್ಕವ್ರಿಗೆ ಸಿಕ್ಕಿಲ್ಲ, ಅವು ಬ್ಯಾಂಕಿಗೆ ಅಳ್ಳಾಡ್ತವೆ, ಮೊಬೈಲಲ್ಲೇ ಬರ್ತದೆ. ನಿಮ್ಮ ಗೃಹಲಕ್ಷ್ಮಿ ಅನುದಾನ ಪ್ರಗತಿಯಲ್ಲಿದೆ. ಪ್ರಗತಿ ಅಂದರೆ ಏನು? ಬೆಂಗಳೂರು ಬಿಟ್ಟರೆ ನಮ್ಮೂರು ಬಿಟ್ಟಿಲ್ಲ. ಬ್ಯಾಂಕಿಗೆ ಅಡ್ಡಾಡ ಚಪ್ಪಿ ಸೌದೋಗಿದೆ. ಯುವನಿಧಿ ಮೋಸ ಮಾಡಿದರು ಎಲ್ಲ ಯುವಕರಿಗೆ ಅಂದರು, ಓಟ್ ಹಾಕ್ಸ್ಕೊಂಡ್ರು, ಆಮೇಲೆ ಇದೇ ಈ ವರ್ಷ ಮಾತ್ರ ಅಂತಾರೆ. ಎಷ್ಟು ಬ್ಲೆಂಟೆಂಟ್ ಆಗಿ ಸುಳ್ಳು ಹೇಳ್ತಾರೆ. ಹಂಗಂದ್ರೆ ಬಸವರಾಜ ಬೊಮ್ಮಾಯಿ ಅವ್ರ ಪ್ರಕಾರ ಅವ್ರು ಮೂಗಿಗೆ ತುಪ್ಪ ಹಚ್ಚಿಲ್ಲ, ಹಣೆಗೆ ತುಪ್ಪ ಹಚ್ಚಿದಾರೆ, ಸಿಗ್ಬಾರ್ದು ಅಂತ. ಹೌದು, ನೆತ್ತಿಗೆ ಹಚ್ಚಿದ್ದಾರೆ. ನೆತ್ತಿಗೆ ಹಚ್ಚಿದ್ದಾರೆ? ನೆತ್ತಿಗೆ ಹಚ್ಚಿದ್ದಾರೆ. ಸರ್, ಚುನಾವಣಾ ಹೊಸ್ತಿಲ್ ನಾನು ಈ ಪ್ರಶ್ನೆ ಕೇಳಿಲ್ಲ ಅಂತ ತಪ್ಪಾಗುತ್ತೆ. ನಿಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಿಮ್ಮ ತವರು ಜಿಲ್ಲೆಯ ಉಸ್ತುವಾರಿ ಸಚಿವರು ಒಂದು ಮಾತು ಹೇಳ್ತಾರೆ, ರೈತರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೋಸ್ಕರನೇ, ನೇರವಾಗಿ ಪರಿಹಾರ ತಗೊಳಕ್ಕೋಸ್ಕರನೇ ಆತ್ಮಹತ್ಯೆ ಮಾಡ್ಕೊಂಡ್ವಿ ಅಂತ ಸೇರಿಸ್ತಾರೆ. ಆ ಸಚಿವರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? ನಿಜವಾಗ್ಲೂ ಅವರು ಕೋಆಪರೇಟಿವ್ ಸೆಕ್ಟರಿಂದ ಬಂದು ರೈತರಿಗೆ ಹತ್ತಿರವಾಗಿರುವಂಥವ್ರು. ಅವ್ರು ಯಾಕೆ ಈ ಮಾತನ್ನು ಹೇಳಿದ್ರೆ ಅಂತ ಇವತ್ತಿಗೂ ನನಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟು ಇನ್ಸೆನ್ಸಿಟಿವ್ ಆದರೆ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಅವ್ರ ಮನೋಬಲವನ್ನು ಹೆಚ್ಚಿಸುವಂಥ ಕೆಲಸ ಆಗ್ಬೋದು. ಇವರು ಮನೋಬಲವನ್ನು ಮುರಿಯುವಂಥ ಕೆಲಸ ಅವಮಾನ ಮಾಡೋ ಮುಖಾಂತರ ಮಾಡಿದರೆ ಆ ರೈತರು ಏನು ಪರಿಸ್ಥಿತಿ ಏನು ಆಗ್ಬೋದು? ಅದಕ್ಕೆ ತಿರುಗಿದ್ರು, ಆಮೇಲೆ ಅಪಾಲಜಿ ಕೇಳಿ. ಈಗ ನೇಹ ಕೊಲೆ ಪ್ರಕರಣವನ್ನು BJP ಅಸ್ತ್ರ ಮಾಡ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಮಾಡ್ತಿದ್ದಾರೆ ಸರ್. ತಾವು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಈ ಪ್ರಕರಣ ಏನಂತ ಹೇಳ್ತಾರೆ? ಇಲ್ಲ, ನಾವು ಈ ಪ್ರಕರಣ ಡಿಫೆಂಡ್ ಮಾಡೋ ಪ್ರಶ್ನೆನೇ ಇಲ್ಲ. ಯಾರೇ ತಪ್ಪು ಮಾಡಿದ್ರು ಅವ್ರು ಶಿಕ್ಷೆ ಆಗಲಿ, ಶಿಕ್ಷೆ ತನಿಖೆ ಈಗ ಆಗಲೇ ಆದೇಶ ಆಗಿದೆ. ತನಿಖೆ ಆಗಲಿ, ಪೂರ್ಣ ಪ್ರಮಾಣದಲ್ಲಿ ತನಿಖೆ ಆಗಲಿ, ತನಿಖೆಗೆ ಸಹಕಾರ ಮಾಡಬೇಕು. ತನಿಖೆಯಲ್ಲಿ ತಪ್ಪು ಅಂದರೆ ತಪ್ಪಾದರೂ ಶಿಕ್ಷೆ ಆಗಲೇಬೇಕು.
ನಿಲುವು ಸನ್ಮಾನ್ಯ ದೇವೇಗೌಡರದು ಇದೆ, ಕುಮಾರಸ್ವಾಮಿಯವ್ರದ್ದು ಇದೆ ನಿಲುವಿದೆ, ನಮ್ಮ ಅಮಿತ್ ಶಾ ಅವ್ರ ನಿಲುವಿದೆ, ನಮ್ದು ಅದೇ ನಿಲುವು. ಅಮಾನತ್ ಮಾಡಿದ್ದಾರೆ ಸರ್ ಪಕ್ಷದಿಂದ? ಪಕ್ಷದಿಂದ ಈ ತರ ಇಂಥ ಎಷ್ಟು ಪ್ರಕರಣಗಳಲ್ಲಿ ಕಾಂಗ್ರೆಸ್ ಅಮಾನತ್ ಮಾಡಿದೆ? ಯಾರಿಗೆ ನೈತಿಕ ಪಾತ್ರ ಹೇಳ್ತಾರೆ? ನಾನು ಬಸವರಾಜ ಬೊಮ್ಮಾಯಿ ಅವರನ್ನ ಬಹಳ ಹತ್ತಿರದಿಂದ ಮುಖ್ಯಮಂತ್ರಿ ಆದಾಗಿಂದಲೂ ನೋಡ್ತಾ ಇದ್ದೀನಿ, ಅವ್ರ ಜೊತೆ ನಾನು ಒಬ್ಬ ಪತ್ರಕರ್ತ ಆಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ಈ ಉತ್ಸಾಹ ಹೇಗೆ ಬೊಮ್ಮಾಯಿ ಅವ್ರಿಗೆ? ದಿನದ 24 ಗಂಟೆ ಛಲ ಬಿಡದ ಮಲ್ಲನಂತೆ ಓಡಾಡೋದು, ಕಾಲಿಗೆ ಚಕ್ರನ ಕಟ್ಕೊಂಡು ಜನರನ್ನ ಭೇಟಿ ಮಾಡೋದು ಏನಿದ್ರು ಗುಟ್ಟು ನಮಗೂ ಒಂದು ಸ್ವಲ್ಪ ಹೇಳ್ಕೊಡಿ. ಅಲ್ಲ ಏನಿಲ್ಲ, ಯಾವಾಗಲೂ ನಾನು ಹೇಳಿದೆ, ಸವಾಲುಗಳು ಬಂದಾಗ ಅವುಗಳನ್ನು ಎದುರಿಸೋದು ನನ್ನ ಜಯಮಾನ. ಸವಾಲುಗಳು ಇಳಿದಾಗ ಸ್ವಲ್ಪ ನಿಧಾನ ಆಗಿರ್ತದೆ, ಸವಾಲು ಬಂದಾಗ ಹಿಮ್ಮಡಿ ಶಕ್ತಿ ಆಗುತ್ತೆ. ಅವನು ಎದುರಿಸಿ ಗೆಲ್ಲುವಂಥದ್ದು ನಾನು ಹಲವಾರು ಬಾರಿ ಮಾಡಿದ್ದೀನಿ. ಆ ಸಂದರ್ಭದಲ್ಲಿ ನಾವು ದಣಿವು ಆಯಾಸ ಅನ್ನುವಂಥ ಲೆಕ್ಕನೇ ಇಲ್ಲ. ದಣಿವು ಅರಿಯದೆ ಕೆಲಸ ಮಾಡುವುದು ನನಗೆ ಅತ್ಯಂತ ಸಂತೋಷ ಕೊಡುತ್ತೆ. ಗುರಿ ಮುಟ್ಟಬೇಕು. ಯಾವತ್ತೂ ಸ್ವಲ್ಪ ಕೆಲಸ ಕಡಿಮೆ ಇದೆ ಅಂದಾಗ ನನಗೆ ಅದು ಭಾಳ ಬೇಜಾರು ದಿನ. ತುಂಬ ಕೆಲಸ ಇದ್ದಾಗಲೇ ನನಗೆ ಸಂತೋಷ. ಈಗ ಕಾಂಗ್ರೆಸ್ ಸಾಕಷ್ಟು ಜನ ತಮ್ಮ ತಮ್ಮ ಪುತ್ರರಿಗೆ ಪುತ್ರಿಯರಿಗೆ ಎಲ್ಲ ಈ ಚುನಾವಣೆಯಲ್ಲಿ ಕಣಕ್ಕೆ ಇಳಿಸ್ಬಿಟ್ಟಿದ್ದಾರೆ. ಏನು ಕಾಂಗ್ರೆಸ್ಗೆ ಕ್ಯಾಂಡಿಡೇಟ್ ಇಲ್ಲ ಅಂತನೋ, ಅಥವಾ ಸೆಕೆಂಡ್ ಲೇಯರ್ ಲೀಡರ್ಸ್ನ ಬೆಳೆಸ್ಬೇಕು ಅಂತನೋ, ಕುಟುಂಬ ರಾಜಕಾರಣವನ್ನು ತರಬೇಕು ಅಂತನೋ, ತಾವು ಒಬ್ಬ ಸೆಕೆಂಡ್ ಲೈನ್ ರಾಜಕಾರಣ ಬೆಳೆಸ್ಬೇಕು ಅಂದರೆ ಸುಮಾರು 10 ವರ್ಷ 20 ವರ್ಷ 30 ವರ್ಷ ಕಾಂಗ್ರೆಸ್ ಕೆಲಸ ಮಾಡಿದ್ರು ಹಲವಾರು ಜನ ಇದ್ದಾರೆ ಅಲ್ವಾ. ಮಕ್ಕಳು ಬೇಕಾಗಿಲ್ಲ. ಪ್ರಶ್ನೆ ಏನಂದ್ರೆ ಮಂತ್ರಿಗಳಿಗೆ ನಿಲ್ಲ ಅಂತ ಹೇಳಿದ್ರು, ಅವ್ರು ನಿಲ್ಲಾಗ್ತಾರಲ್ಲ, ಯಾಕಂದ್ರೆ ಸೋಲೋದು ಗ್ಯಾರಂಟಿ, ಸೋತರೆ ಮಂತ್ರಿ ಸ್ಥಾನವೂ ಹೋಗುತ್ತೆ. ಆದ್ರಿಂದ ಕಾಂಗ್ರೆಸ್ ಬಿಡೋದಿಲ್ಲ, ನೀವು ಏನ ಮಾಡಬೇಕು ಅಂತ. ಆವಾಗ ಅವರು ನಮ್ಮ ಮಕ್ಕಳನ್ನ ನಮ್ಮ ಮಕ್ಕಳು ಕೊಟ್ಟರೆ ನಾವೇ ನಿಂತಂಗೆ ಅಂತೇಳಿ ಈಗ ಅದು ನಿಲ್ಲಿಸಿದ್ದಾರೆ. ಅವರು ಸೋಲ್ತಾರೆ. ಈ 14ರಲ್ಲಿ ಎಷ್ಟು ಬರುತ್ತೆ ಬಿ ಜೆ ಪಿ ಇವತ್ತು? ಇವತ್ತಿನ ಮೋದಿ ಅವ್ರು ಬಂದು ಹೋದ್ಮೇಲೆ ಆ ವೇವ್ ಎಲ್ಲ ನೋಡಿದ್ರೆ 14 ಬರ್ತದೆ. ಈಗ ಕೇಂದ್ರದ ಸಚಿವರಾಗ್ತಾರೆ ಬಸವರಾಜ ಬೊಮ್ಮಾಯಿ? ಅದ್ರ ಬಗ್ಗೆ ನಾನು ಚಿಂತೆ ಮಾಡಿಲ್ಲ, ಯಾಕಂದ್ರೆ ಸಚಿವ ನಾನು ಎಂದೂ ಏನೂ ಕೇಳ್ಪಡ್ತಿಲ್ಲ. ಎರಡನೇದಾಗಿ ನಮ್ಮ ಪ್ರಧಾನಮಂತ್ರಿಗಳು ಡಿಸ್ಕ್ರಿಷನ್, ಅವ್ರ ಡಿಸ್ಕ್ರಿಷನ್ ಬಗ್ಗೆ ನಾನು ಕಮೆಂಟ್ ಮಾಡೋದು ಸರಿ. ಮೋದಿ ಅವರ ಕೈ ಬಲಪಡಿಸ್ಲಿಕ್ಕೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ತಾವಾಗಿದ್ದೀರಿ. ಮೋದಿ ಅವ್ರಿಗೆ ರಾಜ್ಯದ ಜನತೆ ಮುಖಾಂತರ ಅವ್ರ ಕೈ ಬಲಪಡಿಸ್ಲಿಕ್ಕೆ ಇನ್ನು 14 ಲೋಕಸಭಾ ಕ್ಷೇತ್ರದ ಚುನಾವಣೆ ಇರೋದ್ರಿಂದ ಮತದಾನ ಇರೋದ್ರಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ಈ ದೇಶ ಭಾಳ ದೊಡ್ಡ ದೇಶ ಇದೆ. ವಿವಿಧ ಜಾತಿ ಮತ ಪಂಥ ಭಾಷೆಗಳು ಇವರೆಲ್ಲರನ್ನು ಒಗ್ಗೂಡಿಸಿ ಭಾರತದ ಏಕತೆ ಅಖಂಡತೆಯನ್ನು ಕಾಪಾಡಿ ಅದನ್ನು ಸುರಕ್ಷಿತವಾಗಿ ಭದ್ರತೆಯಿಂದ ಮಾಡಿ, ಮೂರನೇದಾಗಿ ಸಮಗ್ರ ಅಭಿವೃದ್ಧಿ ಮಾಡುವಂಥ ಅಭಿವೃದ್ಧಿ ಕಟ್ಟಕಡೆ ಮನುಷ್ಯನಿಗೆ ಮುಟ್ಟುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ. ಭಾರತದ ಭವ್ಯ ಭವಿಷ್ಯಕ್ಕಾಗಿ, ಭಾರತದ ಬಡ ಕುಟುಂಬದ ಭವ್ಯ ಭವಿಷ್ಯಕ್ಕಾಗಿ ನರೇಂದ್ರ ಮೋದಿಯವರಿಗೆ ತಾವು ದಯವಿಟ್ಟು ಮತವನ್ನು ಹಾಕಿ, ಜಾತಿ ಮತ ಪಂಥ ಪಕ್ಷವನ್ನು ಕೂಡ ನೋಡಿದೆ ಮತವನ್ನು ಹಾಕಿ ಅಂತ ನಾನು. ಸರ್, ಈಗ ತಾವು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದೀರಿ, ಹಾಲಿ ಶಾಸಕರು, ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ. ತಾವು ಸಂಸತ್ ಪ್ರವೇಶ ಮಾಡಿದ್ಮೇಲೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಬರುತ್ತೆ, ಅಭ್ಯರ್ಥಿ ಯಾರಾಗ್ತದೆ? ಅಭ್ಯರ್ಥಿ ಯಾರಾಕಂತ ಇವತ್ತು ಹೆಂಗೆ ಗೊತ್ತಾಗುತ್ತೆ. ಅವತ್ತು ಅಲ್ಲಿಯ ಜನ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ, ಮತ್ತು ಸರ್ವೆಗಳು, ನಮ್ದೊಂದು ಪದ್ಧತಿ ಇದೆ, ಆ ಪ್ರಕಾರ ಮಾಡಿ ಹೈಕಮಾಂಡ್ ಅಲ್ಟಿಮೇಟ್ಲಿ ತೀರ್ಮಾನ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಸರ್? ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ? ನಿಮ್ಮ ಅನುಭವದ ರಾಜಕೀಯ ಅನುಭವದ ಆಧಾರದ ನಾನು ಅದನ್ನ ಹೇಳೋಕ್ಕಾಗಲ್ಲ. ಇಟ್ಸ್ ಟೋಟಲಿ ಅವ್ರ ಪಕ್ಷದ ಆಂತರಿಕ ವಿಚಾರ, ಅದು ನಾನು ಕಮೆಂಟ್ ಮಾಡೋದು ಸರಿಯಾಗಲ್ಲ. ಆದರೆ ಅವ್ರಿಗೆ ವಿಶ್ವಾಸ ಇದೆ ನಾನು ಹಾಗೇ ಆಗ್ತೇನೆ ಅಂತ ವಿಶ್ವಾಸ ಇದೆ. ಹಣೆಗೆ ತುಪ್ಪನ ಅಥವಾ ತಲೆಗೆ ತುಪ್ಪನ ಇಲ್ಲ, ಅವ್ರು ಹೇಳಿರೋದು, ಅವ್ರು ಹೇಳಿದ್ದನ್ನು ನಾನು ರಿಪೀಟ್ ಮಾಡ್ತಿದ್ದೇನೆ ಅಷ್ಟೇ, ಇದು ನನ್ನ ವಾಕ್ಯ ಅಲ್ಲ. ಮೊನ್ನೆನೂ ಕೂಡ ಮಂಡ್ಯದಲ್ಲಿ ಹೋದಾಗ ಅದನ್ನ ಹೇಳಿದ್ದೆ, ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಓಟ್ ಹಾಕಿದ್ರಿ, ನೀವು ನಿರಾಶೆ ಆಗಬೇಡಿ, ಹಾಗೆ ಆಗ್ತೇನೆ ಅಂತ ಹೇಳಿದೆ. ನನ್ನ ಕಡೆಯ ಪ್ರಶ್ನೆ ಸರ್, ಒಟ್ಟಾರೆ 14 ಲೋಕಸಭಾ ಕ್ಷೇತ್ರದ ಎರಡನೇ ಹಂತದ ಮತದಾನ ನಡೆಯೋ ಅಂತ 14 ಕ್ಷೇತ್ರದ ಮತದಾರರಿಗೂ, ಪರ್ಟಿಕ್ಯುಲರ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಮತದಾರರಿಗೂ ಬಸವರಾಜ ಬೊಮ್ಮಾಯಿ ಅವರು ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇದೊಂದು ದೇಶದ ಚುನಾವಣೆ, ದೇಶವನ್ನು ಬೆಳೆಸುವಂಥ ಚುನಾವಣೆ, ದೇಶದ ಭವಿಷ್ಯ ಬರೆಯುವಂಥ ಚುನಾವಣೆ,
ಅಷ್ಟೇ ಅಲ್ಲ, ನಮ್ಮ ಮಕ್ಕಳ ಭವಿಷ್ಯ ಗುರಿಯುವಂತ ಒಂದು ಮಹತ್ವಾಕಾಂಕ್ಷೆಯ ಚುನಾವಣೆ. ಜನರ ಅಶೋತ್ತರಗಳನ್ನು ಈಡೇರಿಸಬೇಕಾದ್ರೆ ಸಮರ್ಥ ನಾಯಕತ್ವ ಬೇಕು. ಅದು ನರೇಂದ್ರ ಮೋದಿಯವರಿಂದ ಸಾಧ್ಯ ಅಂತ ಇಡೀ ದೇಶ ಇವತ್ತು ನರೇಂದ್ರ ಮೋದಿಯವರು ಅಲ್ಲೇ ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಇಡೀ ಕರ್ನಾಟಕದ ಈ 14 ಕ್ಷೇತ್ರದ ಜನ ನರೇಂದ್ರ ಮೋದಿ ಕಮಲಕ್ಕೆ ಬಿ ಜೆ ಪಿಗೆ ಮತವನ್ನು ಜಾತಿ ಮತ ಪಂಕದ ಪಕ್ಷವನ್ನು ಭೇದ ಇಲ್ಲದೆ ದೇಶಕ್ಕಾಗಿ ಒಂದು ಸತಿ ಒಂದಾಗಿ ನಾವು ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಆಯ್ಕೆ ಮಾಡಿ ಭವ್ಯ ಭವಿಷ್ಯವನ್ನು ಈ ದೇಶಕ್ಕೆ ಮತ್ತು ನಮ್ಮ ಮಕ್ಕಳಿಗೆ ಬರೆಯೋಣ ಅಂತ ನನ್ನ ಕರೆಯನ್ನು ಕೊಡ್ತೀನಿ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಒಟ್ಟಾರೆ ಇದು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ, ಮಾಜಿ ಮುಖ್ಯಮಂತ್ರಿಗಳು, ಜೊತೆಗೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾದಂತಹ ಬಸವರಾಜ ಬೊಮ್ಮಾಯಿ ಅವರ ಮಾತು. ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಯನ್ನ ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಕೂಡ ಈ ಬಾರಿ ಅಖಾಡಕ್ಕೆ ಧುಮುಕಿದ್ದೀನಿ. ಎಲ್ಲರ ಆಶೀರ್ವಾದ ಪ್ರೋತ್ಸಾಹದೊಂದಿಗೆ ನಾನು ಸಂಸತ್ ಪ್ರವೇಶ ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಹಾವೇರಿ. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.